ಈಗ ರಾಮಲಿಂಗಾರೆಡ್ಡಿಯವರು ಇಲ್ಲಿ ಭೇಟಿ ನೀಡಿದ್ರೆ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಸೋಮ್ಯರೆಡ್ಡಿ ಅವರು 2889 ಮತಗಳ ಅಂತರದಿಂದ ಗೆಲುವನ್ನು ದಾಖಲಿಸಿದ್ದಾರೆ. ಫಸ್ಟ್ ರಿಯಾಕ್ಷನ್ ಸರ್, ಫಸ್ಟ್ ರಿಯಾಕ್ಷನ್? ಅಲ್ಲ, ಗೆಲ್ಲೋದು ಖಚಿತ ಇತ್ತು, ಗೆಲ್ತೀವಿ ಅಂತಾನೆ 100 ಕ್ಕೆ 100 ಭಾಗ ಪಕ್ಷದಲ್ಲಿ ಸೀಟ್ ಕೊಟ್ಟರು. ಮತ್ತೆ ಅಂತರ ಸ್ವಲ್ಪ ಕಡಿಮೆ ಆಯಿತು ಅನ್ನೋದು ಬಿಟ್ಟರೆ ನಾವು ಹೇಳ್ಕೊಂಡಾಗೆ, ನಾವೆಲ್ಲ ತಿಳ್ಕೊಂಡಾಗೆ ಚುನಾವಣೆ ನಡೆದಿದೆ. ಅಲ್ಲ, ಒಂದು ಹಂತದಲ್ಲಿ 15,000 ಮತಗಳ ಅಂತರ ಇದ್ರು, ಆದ್ರೆ ಕೊನೆಗೆ 2889 ಬಹಳ ಕಡಿಮೆ ಅಂತರ, ಪ್ರಯಾಸದ ಗೆಲುವು, ಯಾಕೆ ಈ ಅಂತರ ಕಡಿಮೆ ಆಯಿತು ಅನ್ಸುತ್ತೆ? ಆಗುತ್ತೆ, ಕೆಲವು ಭಾಗದಲ್ಲಿ ಟ್ರೆಡಿಷನಲ್ ಕಾಂಗ್ರೆಸ್ ಓಟಿರುತ್ತೆ, ಅಂತ ಕಡೆ ಹೆಚ್ಚು ಮತ ಬರುತ್ತೆ. ಕೆಲವು ಕಡೆ BJP ಒಲಿವಿರ್ತಕ್ಕಂಥ ಕೆಲವು ಪ್ರದೇಶಗಳಿರುತ್ತೆ, ಅಂತ ಕಡೆ ಅವ್ರಿಗೆ ಹೋಗುತ್ತೆ, ಏನ್ ಮಾಡೋಕ್ಕಾಗಲ್ಲ. ಇದೆಲ್ಲ JDS ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ದೆ, ಸೋಮ್ಯರೆಡ್ಡಿ ಅವರಿಗೆ ಗೆಲುವು ಸಹಕಾರಿ ಆಯ್ತು ಅನ್ಸತ್ತ? ಖಂಡಿತ ಆಗಿದೆ. ಅವರು ಮತ್ತೆ ಬೇರೆ ಸಣ್ಣ ಪುಟ್ಟ ಪಕ್ಷಗಳು, ಇಂಡಿಪೆಂಡೆಂಟ್ಸು, ಬಹಳಷ್ಟು ಜನ ನಿವೃತ್ತಿಯಾಗಿ ನಮಗೆ ಬೆಂಬಲ ಕೊಟ್ಟರು. ದೇವೇಗೌಡರಿಗೂ ಕುಮಾರಸ್ವಾಮಿಯವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವ್ರಿಗೆ, ಮತ್ತು ನಮ್ಮ ಪರಮೇಶ್ವರ್ ಅವರಿಗೆ, ಮತ್ತು ಎಲ್ಲ ಮುಖಂಡರಿಗೆ, ರಾಹುಲ್ ಗಾಂಧಿ ಅವರಿಗೆ ಸೀಟ್ ಕೊಟ್ಟಿದ್ದಕ್ಕೆ ಧನ್ಯವಾದ. ಕಾಂಗ್ರೆಸ್ ಪಕ್ಷದಲ್ಲಿ ಹೊಸ ಮುಖಗಳಿಗೆ ಮನ್ನಣೆ ಹಾಕ್ತೀವಿ ಅಂತ ಹೇಳ್ತಾ ಇದ್ರು ಸಚಿವ ಸಂಪುಟದಲ್ಲಿ. ಇನ್ನು ಸಚಿವ ಸಂಪುಟ ವಿಸ್ತರಣೆ ಕೂಡ ಆಗಬೇಕು, ಒಂದಷ್ಟು ಸೀಟ್ಗಳು ಬಾಕಿ ಇದಾವೆ. ಸೋಮ್ಯರೆಡ್ಡಿ ಅವರಿಗೆ ಸಚಿವ ಸ್ಥಾನಕ್ಕಾಗಿ ನೀವೇನಾದರೂ ಒತ್ತಡವನ್ನು ಹೇರ್ತೀರಾ ಮುಂದಿನ ದಿನಗಳಲ್ಲಿ? ನನಗೆ ನಾನು ಕೊಡಿ ಅಂತ ಕೇಳೋಕ್ಕೋಗಲ್ಲ, ನನ್ನ ಮಗಳಿಗೆ ಕೇಳ್ತೀನ. ನಾನು ಯಾವತ್ತೂ ಕೂಡ ಹಿಂದೆ 3-4 ಸಲ ಮಿನಿಸ್ಟರ್ ಆಗಿದ್ದೆ, 4 ಸಲ ಕೂಡ ಯಾರ ಮನೆಗೂ ಹೋಗಿ ನನಗೆ ನನಗೆ ಮಿನಿಸ್ಟರ್ ಮಾಡಿ ಅಂತ ಕೇಳಿರಲಿಲ್ಲ. ಹೋದ ಸಲ ಮಾತ್ರ ಸಿದ್ದರಾಮಯ್ಯನವ್ರನ್ನ ಮೀಟ್ ಮಾಡಿ ಕ್ಲಾರಿಫಿಕೇಶನ್ ಮಾಡಿದ್ದೆ, ನನ್ನ ಬಗ್ಗೆ ಯಾರೋ ಅಪಾದನೆ ಮಾಡಿದ್ರು, ಆ ಅಪಾದನೆ ಸುಳ್ಳು ಅಂತ ಹೇಳಿದ್ದು ಬಿಟ್ಟರೆ ಈ ಬಾರಿ ಕೂಡ ಸಿದ್ದರಾಮಯ್ಯನವ್ರನ್ನಾಗಲಿ, ಪರಮೇಶ್ವರ್ ಅವ್ರನ್ನಾಗಲಿ, ಅಥವಾ ವೇಣುಗೋಪಾಲ್ ಅವ್ರನ್ನಾಗಲಿ, ಯಾವುದೇ ಮುಖಂಡರನ್ನಾಗಲಿ ನಾನು ಭೇಟಿ ಮಾಡಿ ಮಿನಿಸ್ಟರ್ ಮಾಡಿ ಅಂತ ಕೇಳಿಲ್ಲ, ಮುಂದಕ್ಕೂ ಕೇಳೋದಿಲ್ಲ. ಇದು ರಾಮಲಿಂಗಾರೆಡ್ಡಿ ಅವರ ಮಾತು, ಗೆಲುವಿಗೆ ಬಹಳ ಖುಷಿ ಆಗ್ತದೆ. JDS ನ ವರಿಷ್ಠರಿಗೂ ಕೂಡ ನಾನು ಧನ್ಯವಾದವನ್ನ ತಿಳಿಸ್ತೇನೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಸೋಮ್ಯರೆಡ್ಡಿ ಅವರ ಪರವಾಗಿ ಸಚಿವ ಸ್ಥಾನಕ್ಕಾಗಿ ಯಾವುದೇ ರೀತಿಯಲ್ಲೂ ಕೂಡ ಲಾಬಿ ನಡೆಸೋದಿಲ್ಲ, ಒಟ್ಟಾರೆಯಾಗಿ ಈ ಗೆಲುವನ್ನ ನಾವು ನಿರೀಕ್ಷೆಯನ್ನ ಮಾಡಿದ್ವಿ ಎಂಬ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಅರುಣ್ ಜೊತೆ ಸುಬ್ರಹ್ಮಣ್ಯ ಸಂಡಿಗೆ, ಸುದ್ದಿ TV, ಬೆಂಗಳೂರು.